ಹಲೋ ಎಲ್ರಿಗೂ ನಮಸ್ಕಾರ. ಬಯೋ ವೆಬ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಿಮಗೆ ಮಡ್ ಪಡ್ಲಿಂಗ್ ಅಂದರೆ ಏನು ಅಂತ ತಿಳಿಸ್ಕೊಡ್ತೀವಿ. ಬನ್ನಿ, ಚಿಟ್ಟೆಗಳು ಈ ರೀತಿ ಮಣ್ಣಿನಲ್ಲಿ ಯಾಕೆ ಮಾಡ್ತವೆ ಅನ್ನೋ ಸಂಪೂರ್ಣ ವಿವರ ಇಲ್ಲಿದೆ. ನೀವೇನಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇತ್ತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಿಟ್ಟೆಗಳು ಹೆಚ್ಚಿನ ಪೋಷಕಾಂಶಗಳನ್ನು ಹೂವಿನ ಮಕರಂದದಿಂದ ಪಡೆಯುತ್ತವೆ. ಇದರಲ್ಲಿ ಸಕ್ಕರೆ ಅಂಶ ಸಮೃದ್ಧಿಯಾಗಿರುತ್ತದೆ. ಆದರೆ ಚಿಟ್ಟೆಗಳ ಸಂತಾನೋತ್ಪತ್ತಿಗೆ ಅಗತ್ಯವಿರುವ ಕೆಲವೊಂದು ಪೋಷಕಾಂಶಗಳನ್ನು ಮಕರಂದವು ಹೊಂದಿರುವುದಿಲ್ಲ. ಅವುಗಳನ್ನು ಚಿಟ್ಟೆಗಳು ಬಡ್ ಪಡ್ಲಿಂಗ್ನ ಮೂಲಕ ಪಡೆಯುತ್ತವೆ. ತಮ್ಮ ದೇಹದ ಪೋಷಕಾಂಶಗಳನ್ನು ಪೂರ್ತಿ ಮಾಡಿಕೊಡುವುದಕ್ಕಾಗಿ ಕೊಳೆಯುತ್ತಿರುವ ಸಸ್ಯ ಪದಾರ್ಥಗಳು, ಮಣ್ಣು ಮತ್ತು ಕೆಲವೊಮ್ಮೆ ಸತ್ತು ಕೊಳೆಯುತ್ತಿರುವಂತಹ ದೇಹಗಳಂತಹ ವಸ್ತುಗಳಲ್ಲಿ ತಮ್ಮ ಪೋಷಕಾಂಶಗಳನ್ನು ಹುಡುಕುತ್ತವೆ ಮತ್ತು ಅವು ದ್ರವವನ್ನು ಹೀರಿಕೊಳ್ಳುತ್ತವೆ. ಈ ವಿಡಿಯೋದಲ್ಲಿ ನೋಡ್ತಾ ಇರುವಂತಹ ಚಿಟ್ಟೆ ಕಾಮನ್ ಬ್ಯಾಂಡೆಡ್ ಔಲ್ ಅಂತ ಕರೀತಾರೆ. ಈ ಚಿಟ್ಟೆ ಒದ್ದೆಯಾಗಿರುವಂತಹ ಒಂದು ಸಿಮೆಂಟ್ ಸರ್ಫೇಸ್ನ ಮೇಲೆ ತಮ್ಮ ದೇಹಕ್ಕೆ ಬೇಕಾಗಿರುವಂತಹ ಅಮೈನೋ ಆಸಿಡನ್ನು ಹೀರುತ್ತಾ ಇರುತ್ತೆ. ನಿಮಗೆಲ್ಲ ತಿಳಿದಿರೋ ಹಾಗೆ ಚಿಟ್ಟೆಗಳ ಬಾಯಿಯ ರಚನೆ ದ್ರವರೂಪದ ವಸ್ತುಗಳನ್ನು ಸವಿಯೋದಕ್ಕೆ ಮಾತ್ರ ಮಾಡಿಫೈ ಆಗಿರುತ್ತೆ. ಅವು ಈ ರೀತಿ ಒದ್ದೆಯಾಗಿರುವಂತಹ ಪ್ರದೇಶಗಳಿಂದ ದ್ರವವನ್ನು ಹೀರಿಕೊಳ್ತವೆ ಮತ್ತು ಅದರಲ್ಲಿ ಬರುವಂತಹ ಎಕ್ಸೆಸ್ ವಾಟರ್ನ ಅವು ತಮ್ಮ ದೇಹದಿಂದ ಹೊರಹಾಕಿ ಅದರಲ್ಲಿ ಸಿಗುವಂತಹ ಏನು ಮಿನರಲ್ಸ್ ಇರ್ತವೆ ಅವನ್ನ ಅವು ತಮ್ಮ ದೇಹದಲ್ಲಿ ಉಳಿಸ್ಕೊಳ್ತವೆ. ಚಿಟ್ಟೆಗಳು ಹಣ್ಣಿನಲ್ಲಿ ಸಿಗುವಂತಹ ದ್ರವರೂಪದಂತಹ ಮಿನರಲ್ಗಳಿಂದಲೂ ಸಹ ತಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನು ಪೂರ್ತಿ ಮಾಡಿಕೊಳ್ತವೆ. ಇನ್ನು ಕೆಲವು ಚಿಟ್ಟೆಗಳು ಸಗಣಿಯಂತಹ ವಸ್ತುಗಳ ಮೇಲೂ ಕೂಡ ತಮಗೆ ದೇಹಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ಸವಿದು ತಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನು ಪೂರ್ತಿ ಮಾಡಿಕೊಳ್ತವೆ. ಇನ್ನು ಕೆಲವು ಚಿಟ್ಟೆಗಳು ಮನುಷ್ಯನ ಬೆವರಿನಿಂದಲೂ ಸಹ ತಮಗೆ ಬೇಕಾಗಿರೋ ಪೋಷಕಾಂಶಗಳನ್ನು ಪಡೆದುಕೊಳ್ತವೆ. ಈ ಚಿಟ್ಟೆ ನೋಡಿ, ನಾಯಿ ಮೂಗಿನ ಮೇಲೆ ಕೂತ್ಕೊಂಡು ತನಗೆ ದೇಹಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ಪಡಿತಾ ಇದೆ. ಈ ಚಿಟ್ಟೆ ಕೋಲಾದ ಮೈ ಮೇಲೆ ಕೂತ್ಕೊಂಡು ತನ್ನ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನು ಹುಡುಕ್ತಾ ಇದೆ. ಪ್ರಾಣಿಗಳ ಕಣ್ಣೀರು ಸಹ ಚಿಟ್ಟೆಗಳ ಪೋಷಕಾಂಶಗಳನ್ನು ಪೂರ್ತಿ ಮಾಡಿಕೊಳ್ಳೋದಕ್ಕೆ ಒಂದು ಒಳ್ಳೆಯ ಸೋರ್ಸ್ ಆಗಿರುತ್ತದೆ. ನಾನು ಈಗಾಗಲೇ ಹೇಳಿದಂಗೆ ಒದ್ದೆಯಾಗಿರೋ ನೆಲದಲ್ಲಿ ಚಿಟ್ಟೆಗಳು ಕೂತು ದ್ರವರೂಪದ ವಸ್ತುಗಳನ್ನು ಹೀರ್ತವೆ ಮತ್ತು ಅವು ನಂತರ ತಮ್ಮ ದೇಹದಲ್ಲಿ ಬಂದಿರುವಂತಹ ದ್ರವಗಳಲ್ಲಿ ಬೇಕಾಗಿರೋ ಮಿನರಲ್ಸ್ನ ಉಳಿಸ್ಕೊಂಡು ಎಕ್ಸಸ್ ನೀರೇನಿರುತ್ತೆ ಅದನ್ನು ದೇಹದಿಂದ ಹೊರಹಾಕ್ತವೆ. ಈ ರೀತಿ ಸಂತಾನೋತ್ಪತ್ತಿಗಾಗಿ ಗಂಡು ಚಿಟ್ಟೆಗಳಿಗೆ ಸೋಡಿಯಂನ ಅವಶ್ಯಕತೆ ಇರುತ್ತದೆ. ಅವು ಸೋಡಿಯಂನ ಅಂಶಗಳನ್ನು ತಮ್ಮ ಬಾಡಿಯಲ್ಲಿ ಉಳಿಸಿಕೊಂಡು ಎಕ್ಸಸ್ ದ್ರವರೂಪವನ್ನು ಹೊರಹಾಕ್ತವೆ. ಗಂಡು ಚಿಟ್ಟೆಗಳು ಈ ರೀತಿ ತಾವು ಪಡೆದುಕೊಂಡಂತಹ ಸೋಡಿಯಂನ ಮೂರನೇ ಒಂದು ಭಾಗವನ್ನು ಹೆಣ್ಣು ಚಿಟ್ಟೆಗಳಿಗೆ ವರ್ಗಾಯಿಸುತ್ತವೆ. ಈ ರೀತಿ ಪಡೆದಂತಹ ಸೋಡಿಯಂ ಅಂಶವನ್ನು ಹೆಣ್ಣು ಚಿಟ್ಟೆಗಳು ಮೊಟ್ಟೆಗಳನ್ನು ಇಡುವಂತಹ ಸಂದರ್ಭದಲ್ಲಿ ಉಪಯೋಗಿಸ್ತವೆ. ಸೊ ಈಗ ವಿಡಿಯೋನ ಕೊನೆಯ ಹಂತದಲ್ಲಿದ್ದೇವೆ. ಈ ವಿಡಿಯೋದಲ್ಲಿ ನಾವು ನಿಮಗೆ ಮಡ್ ಪಡ್ಲಿಂಗ್ ಅಂತ ಅಂದರೆ ಏನು, ಮಡ್ ಪಡ್ಲಿಂಗ್ನಲ್ಲಿ ಚಿಟ್ಟೆಗಳು ತಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ಯಾವ ರೀತಿ ಪಡ್ಕೊಳ್ತವೆ ಅಂತ ತಿಳಿಸ್ಕೊಟ್ಟಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀವಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.